ಇದೀಗ ಮಹೇಶ್ ಅವರು ಕೊಟ್ಟಿರ್ತಕ್ಕಂಥ ರಾಜೀನಾಮೆ ಅಂಗೀಕರಿಸುವಲ್ಲಿ ಯಾವುದೇ ಕಾರಣಕ್ಕೂ ವಿಳಂಬ ಮಾಡಬೇಡಿ ದಯವಿಟ್ಟು ಅಂಗೀಕರಿಸಿ ಅಂತ ಕೂಡ ಮಾಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಹಾಗಾದ್ರೆ ವಾರ್ ಶುರುಣ ಮೇಡಮ್ ಮಹಾಗಠಬಂಧನದಿಂದ ಕಾಂಗ್ರೆಸ್ ಅನ್ನು ಆಚೆ ಇಡೋ ವಾರ ಅಥವಾ ಮೈತ್ರಿ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಜೊತೆಗಿದ್ರೆ ದೇಶವ್ಯಾಪಿ ಕೆಟ್ಟ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕೆ ಬಿಎಸ್ಪಿ ಕಡೆಯಿಂದ ಈ ನಡೆ ಬಂದಿದ್ಯಾ ರಮಾಕಾಂತ್ ಇಲ್ಲಿ ಅವರಿಬ್ರು ಒಂದಾಗಿದ್ದೇನೆ ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡಬೇಕು ಅನ್ನೋದು ಒಂದು ಮತ್ತು ತಾವು ಅಧಿಕಾರ ಅನುಭವಿಸ್ಬೇಕು ಅಂತಕ್ಕಂಥ ಒಂದು ಅಧಿಕಾರದ ಆಸೆಯಿಂದ ಅದನ್ನು ದಾಹ ಅಂತ ಕರೆದ್ರೆ ಚೆನ್ನಾಗತ್ತೆ ಸಹಜವಾಗಿ ಅದು ಅನ್ಯಾಚುರಲ್ ಒಂದು ಅನೈಸರ್ಗಿಕ ಪ್ರಕ್ರಿಯೆ ಅಂತ ನಾವು ಕರಿಬೋದು ವೈರುಧ್ಯತೆಗಳಿದ್ದೇ ಇರುತ್ತೆ ಈಗ ಯು ಪಿನಲ್ಲಿ ಅಚ್ಚೆ ಲಡಿಕೆ ಯಾರ ವಿರುದ್ಧ ಫೈಟ್ ಮಾಡಿದ್ದು ಅಖಿಲೇಶ್ ಮತ್ತು ರಾಹುಲ್ ಅಚ್ಚೆ ಲಡಿಕೆ ಟೀಮ್ ಯು ಪಿ ಕ ಲಡಿಕೆ ಅಚ್ಚೆ ಲಡಿಕೆ ಎನ್ನುವಂಥ ಒಂದು ಉದ್ಘೋಷದೊಟ್ಟಿಗೆ ಫೈಟ್ ಮಾಡಿದ್ದು ಬಿ ಎಸ್ ಪಿಯನ್ನು ಪ್ರಮುಖವಾಗಿ ಇವರು ಫೈಲೂರ್ ಆದ್ಮೇಲೆ ಬಿ ಎಸ್ ಪಿ ಮತ್ತು ಎಸ್ ಪಿ ಸೇರ್ಕೊಂಡು ಒಂದು ಪ್ರಯೋಗಗಳು ಇದು ಎಲ್ಲ ಕಾಲಕ್ಕೂ ನಡೆಯಲ್ಲ ಮತ್ತೆ ಜೆಡಿಎಸ್ ನ ಜೊತೆಗೆ ಇದ್ದಿದ್ದರಿಂದ ಮನ್ಯ ದೇವೇಗೌಡರು ಮತ್ತು ಮಾಯಾವತಿ ಅವರ ನಡುವೆ ಒಂದು ದೊಡ್ಡ ಅಂಡರ್ಸ್ಟ್ಯಾಂಡಿಂಗ್ ಇದ್ದಿದ್ರಿಂದ ಅವರು ರಾಜೀನಾಮೆ ಕೊಟ್ಟ ಮೇಲೆ ಒಪ್ಕೊಳ್ಳೇಬೇಕು ಮೇಡಮ್ ಮಹಾಘಬಂಧನದ ಒಳಗಡೆ ಬರಬೇಕು ಅಂತ ಕಾಂಗ್ರೆಸ್ ಪ್ರಯತ್ನ ಪಟ್ಟು ತೀರಾ ಇತ್ತೀಚೆಗೆ ತೀರ ಇತ್ತೀಚಿನ ಬೆಳವಣಿಗೆ ಇವ್ರ ಪಾಡಿಯವರು ಮಹಾಗಠಬಂಧನ ಮಾಡ್ಕೊಂಡಿದ್ರು ಬಂಧನ ದೊಡ್ಡ ಮಟ್ಟದ ಕ್ಲಿಕ್ ಆಗಿತ್ತು ಬಿಹಾರದಲ್ಲಿ ಮೇಲೆ ದೇಶವ್ಯಾಪಿ ತರಬೇಕು ನಾವು ಇದನ್ನ ಮೋದಿ ಸಾಲ ಅಂತ ಮಾಡ್ಕೊಳ್ಳೋಣ ಅಂತ ಕಾಂಗ್ರೆಸ್ ಕಡೆಯಿಂದ ಪ್ರಸ್ತಾಪಗಳು ಹೋದಾಗ ಆಯ್ತು ಬನ್ನಿ ಮಾಡೋಣ ಅಂತ ಹೇಳಿ ವಿಧಾನಸೌಧ ಮುಂದೆ ಕೈ ಎತ್ತಿದ್ರು ಎಲ್ಲರೂ ಕೂಡ ನಾವು ನೋಡಿದ್ದೀವಿ ಈಗ ಮಹಾಗಠಬಂಧನ ಅಥವಾ ತೃತೀಯ ರಂಗದ ಶಕ್ತಿಗಳು ಒಂದು ಕಡೆ ನಿಲ್ತ್ಕೊಳ್ತವೆ ಯು ಪಿ ಎ ಒಂದು ಕಡೆ ಇರುತ್ತೆ ಮತ್ತು ಎನ್ ಡಿ ಎ ಸೇಮ್ ಕಳೆದ ಬಾರಿ ಚುನಾವಣೆ ಸ್ಪರ್ಧೆ ಹೇಗೋ ಈ ಬಾರಿ ಸ್ಪರ್ಧೆಗಳು ಹೋಗ್ತಾ ಕಾಂಗ್ರೆಸ್ ಪಕ್ಷಕ್ಕೆ ಚಾರಿತ್ರಿಕವಾದ ಬಹುಶಃ ನೂರ ಮೂವತ್ತು ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇಂತಹ ಒಂದು ಚಾರಿತ್ರಿಕ ಅಗ್ನಿ ಪರೀಕ್ಷೆ ಎದುರಾಗಿದೆ ಅಸ್ತಿತ್ವವನ್ನು ಕಾಪಾಡಿಕೊಳ್ತಕ್ಕ ಪ್ರಶ್ನೆ ಮುರಳಿಯವರಿದ್ದಾರೆ ಅವರು ನಂತರ ಮಾತ್ರ ವಿಶ್ಲೇಷಣೆ ಮಾಡ್ತಾರೆ ಯಾವ ಮಟ್ಟಕ್ಕಂದ್ರೆ ಲಾಲು ಅವರನ್ನ ಪ್ರಾದೇಶಿಕ ಪಕ್ಷಗಳ ಮೇಲೆ ಅವಲಂಬಿತರಾಗಿ ಯು ಪಿ ಎ ಸರ್ಕಾರವನ್ನ ನಡೆಸಿದ್ರು ತದನಂತರದಲ್ಲಿ ಸೀಟ್ ಹಂಚಿಕೆನಲ್ಲಿ ಲಾಲುಗೆ ಸ್ವಲ್ಪ ಶಕ್ತಿ ಕೊಂದಿದೆ ಅಂತ ಆದಾಗ ಇವರು ನೆಗ್ಲೆಕ್ಟ್ ಮಾಡಿದ್ರು ಗಿಂತ್ರಿ ಕೊಡದೆ ಲಾಲು ಮತ್ತು ಪಾಸ್ವಾನ್ ಅವ್ರು ಹೇಗ್ ಮಾಡಿದ್ರು ಅಂದ್ರೆ ಕೊನೆಗೆ ನಾನು ನೆನಪು ಮಾಡ್ತಾ ಇದ್ದೀನಿ ನಾಲ್ಕು ಸೀಟನ್ನು ಆಫರ್ ಮಾಡಿದ್ರು ಕಾಂಗ್ರೆಸ್ಗೆ ಆ ಮಟ್ಟಕ್ಕೆ ಒಂದು ಮುಜುಗರವನ್ನ ಉಂಟು ಮಾಡಿದ್ರು ಮತ್ತೆ ಮಹೇಶ್ ನೋಡಿ ಅಲ್ಲಿ ಇನ್ನೊಂದು ಪ್ರಯೋಗ ಮಾಡಿದ್ರು ನಿತೀಶ್ ಕುಮಾರ್ ಜೊತೆಗೆ ಒಂದು ಅಲಯನ್ಸ್ ಮಾಡಿಕೊಂಡು ಬಂದ್ರು ತದನಂತರ ಅದು ಬ್ರೇಕಪ್ ಆಯ್ತು ಇವತ್ತು ಕಾಂಗ್ರೆಸ್ ತನ್ನ ಅಸ್ತಿತ್ವಕ್ಕಾಗಿ ಫೈಟ್ ಕಾಂಗ್ರೆಸ್ನ ದುರ್ಬಲತೆಯನ್ನ ಒಂದು ಸಣ್ಣ ಸಣ್ಣ ಪ್ರಾದೇಶಿಕ ಪಕ್ಷಗಳು ಕೂಡ ಈಗ ನಮ್ಮ ರಾಜ್ಯದಲ್ಲಿ ಜೆ ಕೂಡ ಅದನ್ನ ಚಕ್ಬಂದಿಯಲ್ಲಿ ಇಡಬೇಕು ಅನ್ನೋ ತರ ನೋಡುತ್ತವೆ ಈ ನಿಟ್ಟಿನಲ್ಲೇ ಇದು ಸ್ಟ್ರಗಲ್ ಮಾಡ್ತಾ ಇರೋದು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಅಂದ್ರೆ ಅಲ್ಲಿರ್ತಕ್ಕಂಥ ಆಂತರಿಕವಾದ ಕಚ್ಚಾಟಗಳನ್ನ ಅಥವಾ ವೈರುದ್ಯಗಳನ್ನ ಬಗೆಹರಿಸಿಕೊಂಡು ಒಂದು ದೊಡ್ಡ ವಿಶ್ವಾಸ ಮೂಡಿಸುವಲ್ಲಿ ಅದು ಫೇಲ್ಯೂರ್ ಆಗಿದೆ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ನವ್ರಿಗೂ ಬೇಡ ಕಾಂಗ್ರೆಸ್ ಇವತ್ತು ಪ್ರಾದೇಶಿಕ ಪಕ್ಷಗಳಿಗೂ ಬೇಡ ಕಾಂಗ್ರೆಸ್ ಅನ್ ಇವತ್ತು ಇವತ್ತು ಯಾವ ತರ ಅಂದ್ರೆ ಬಾಲ ಬೆಕ್ಕನ್ನ ಅಲ್ಲಾಡ್ಸೋ ತರ ಆಗಿದೆ ಇವತ್ತು ಕಡಿಮೆ ಸಂಖ್ಯೆಯನ್ನ ಹೊಂದಿರತಕ್ಕಂತ ಪಕ್ಷ ಒಂದು ಮುಖ್ಯಮಂತ್ರಿ ಪದವಿಯನ್ನೂ ಪಡೆದ ನಂತರ ಇರಲಿ ಇದನ್ನೆಲ್ಲ ನಿಭಾವಣೆ ಮಾಡ್ಬೇಕಾಗಿತ್ತು ಸಿದ್ರಾಜ್ ಸಿದ್ರಾಜ್ ಅವರು ಪ್ರಶ್ನೆ ಕೊಡುತ್ತೆ ನೀವು ಹೇಳ್ತಾ ಇದ್ರಿ ಈಗ ಕುಮಾರಸ್ವಾಮಿ ಅವರು ಕನ್ವಿನ್ಸ್ ಮಾಡ್ಬಿಡ್ತಾರೆ ಯಾರನ್ನ ಇದೆ ಎನ್ ಮಹೇಶ್ ಅವ್ರನ್ನ ಒಂದ್ ರೀತಿ ಮನವೊಲಿಸಿ ರಾಜೀನಾಮೆನ ಕೊಟ್ಟಿದ್ದಾರೆ ಅಷ್ಟೇ ಸ್ವೀಕರಿಸಲಿಲ್ಲ ಅಂತ ಹೇಳ್ತಾ ಇದ್ರಿ ಸ್ವೀಕರಿಸಿ ಆಯ್ತು ನಾನು ಸ್ವೀಕರಿಸ್ತೀನಿ ಕುಮಾರಸ್ವಾಮಿ ಉತ್ತರ ಬಂದಾಯ್ತು ಏನ್ ಮೆಸೇಜ್ ಇದು ಅದೇನೇ ಈಗ ಮಾಯಾವತಿ ಅವರು ಇನ್ಸ್ಟ್ರಕ್ಷನ್ ಮೇಲೆ ಏನೋ ಮಾಡಿರ್ತಾರೆ ನಾನು ಅದರ ಹೇಳ್ದೆ ನಿಮಗೆ ಮುಂಚೆನೇ ಹೇಳಿದ್ದೆ ಅವರೇನು ಮಹೇಶ್ ಅವರು ಏನು ಸರ್ಕಾರದ ವಿರುದ್ಧವಾಗಿ ಸರ್ಕಾರದ ಆಚೆ ಏನು ಹೇಳಿಲ್ಲ ಸ ಪಕ್ಷವನ್ನು ಸಂಘಟನೆ ಮಾಡಬೇಕಾಗಿದೆ ಅಥವಾ ನಾನು ಸಿದ್ದರಾಜ್ ಅವರೇ ಬಹಳ ವರ್ಷಗಳ ರಾಜಕಾರಣ ನೀವು ನೋಡಿದ್ದೀರಿ ನಾವು ಗಮನಿಸ್ತಾ ಇದ್ದೀವಿ ನಮ್ಮೆಲ್ರಿಗಿಂತ ಹಿರಿಯರು ಮಹಾದೇವ್ ಪ್ರಕಾಶ್ ಅವರು ಕೂಡ ಬಹಳ ವರ್ಷದ ರಾಜಕಾರಣ ನೋಡಿದ್ದಾರೆ ಪಕ್ಷ ಬಲಪಡಿಸಬೇಕು ನಾನು ಚಾಮರಾಜನಗರದಲ್ಲಿ ಎಂ ಪಿಗ ನಿಂತ್ಕೊಳ್ಬೇಕು ಅಂತ ಹೇಳಿ ಈಗ್ಲೇನೆ ಯಾರು ಕೂಡ ಮಿನಿಸ್ಟಿಗರಿಗೆ ರಾಜೀನಾಮೆನ ಕೊಡಲ್ಲ ಸರ್ ದೇಶ ವ್ಯಾಪಿಯ ಸಂದೇಶ ಕೊಡಬೇಕು ಅದನ್ನ ಒಪ್ಕೊಳ್ಳೋಣ ನಾವು ಒಪ್ಕೊಂಡೇ ಮಾತಾಡೋಣ ಯಾಕೆ ವೈ ಅಂತ ಹೇಳಿ ಯಾಕೆ ಅಂತಂದ್ರೆ ನಮ್ಮಲ್ಲಿ ಕೆಲವೊಂದು ಉದಾಹರಣೆಗಳು ಬಹಳ ಅಷ್ಟಿದೆ ಎಷ್ಟೋ ರಾಜಕಾರಣಿಗಳು ನನಗೆ ಸಚಿವ ಸ್ಥಾನ ಬೇಡ ಅಂತ ಹೋಗಿರ್ತಕ್ಕಂಥದ್ದು ಹಿಂದೆ ಬಹಳ ಉದಾಹರಣೆಗಳು ಅಂದ್ರೆ ಆ ಕಾರಣಕ್ಕೂ ತ್ಯಾಗ ಮಾಡ್ತಾ ಇದಾರೆ ಅಂತ ಹೇಳಿ ಪ್ರಾಕ್ಟಿಕಲಿ ಮಾತಾಡೋಣ ಸರ್ ಪ್ರಾಕ್ಟಿಕಲಿ ಮಾತಾಡೋಣ ನಾಲ್ಕು ಜನ ಕೇಳಿಸ್ಕೊಂಡ್ರೆ ನಂಬೇಕು ಹೌದು ಇದು ನಂಬಬಹುದು ಅಂತ ಹೇಳಿ ಹಿಂದೆನು ಸಚಿವ ಸ್ಥಾನ ತ್ಯಾಗ ಮಾಡಿಬಿಟ್ಟಿದ್ದಾರೆ ಪಕ್ಷ ಸಂಘಟನೆ ಕಾಮರಾಜ್ ಅವರ ಮಾಡೆಲ್ ಆ ಕಾಲ ಹೋಯ್ತು ಸರ್ ಬಹಳ ದಿನಗಳಾಗಿದೆ ಈಗ ಯಾರಿಗೂ ಸಣ್ಣ ಶಾಸಕನಿಗೆ ಮಂತ್ರಿ ಆಗಿರೋಣೆಗೆ ಬಿಟ್ಬಿಡಪ್ಪ ಈ ಖಾತೆ ಅಂತ ಹೇಳಿ ಬಿಡ್ಲಿಕ್ಕೆ ರೆಡಿ ಇಲ್ಲ ಮಹೇಶ್ ಅವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಸರ್ ಮುಖ್ಯಮಂತ್ರಿ ಅಕ್ಸೆಪ್ಟ್ ಮಾಡ್ಕೊಳ್ತಾರಂತೆ ಮಾಯಾವತಿ ಅವರನ್ನ ಸೂಚನೆ ಬಂತು ಕಾಂಗ್ರೆಸ್ ಕಾರಣದಿಂದಾಗಿ ಈ ಘಟಬಂಧನದಲ್ಲಿ ಬಿರುಕಾಗಿತ್ತ ಯಾರನ್ನೂ ಕೇಳಿ ಸೂರ್ಯ ಹುಟ್ಟಲ್ಲ ಇನ್ನೊಬ್ಬರ ಮೇಲೆ ನಾವು ಡಿಪೆಂಡಾಗಿ ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿ ರಾಜಕೀಯ ಮಾಡೋಂಥದ್ದು ನಮ್ಮದು ನೂರ ಮೂವತ್ತಾರು ವರ್ಷದ ಇತಿಹಾಸ ಇರುತ್ತ ಕಾಂಗ್ರೆಸ್ ಪಕ್ಷ ಸಾವಿರಾರು ಮಂದಿ ನಾಯಕರು ಯುಪಿಎ ಇದೆ ನಮಗ್ ಸಾಕು ಹೇಳಬೇಕಾಗಿ ಈಗ ನಾಲ್ಕೂವರೆ ವರ್ಷದಲ್ಲಿ ಹದಿನಾರು ಲೋಕಸಭಾ ಚುನಾವಣೆಗಳ ಅದರಲ್ಲಿ ಫಲಿತಾಂಶ ನಿಮ್ಮ ಮುಂದೆನೇ ಇದೆ ಅದ್ರ ಭಾಜಪ ಅದು ಎಷ್ಟು ಜನ ಅಲ್ಲಿ ಗೆದ್ದಿದ್ದಾರೆ ಯು ಪಿ ಬೈ ಎಲೆಕ್ಷನ್ ರಿಸಲ್ಟ್ ನಾವು ನೋಡಿದ್ದೀವಿ ಆಮೇಲೆ ಎಲೆಕ್ಷನ್ ಆಯ್ತಲ್ವಾ ನಂಜನಗೂಡು ಗುಂಡುಪೇಟೆ ಸಾರ್ವತ್ರಿಕ ಚುನಾವಣೆ ನಂಜನಗೂಡು ಗುಂಡ್ಲುಪೇಟೆ ಉಪ ಚುನಾವಣೆ ರಿಸಲ್ಟ್ ಏನು ಆಮೇಲೆ ಎಲೆಕ್ಷನ್ ಏನಾಯ್ತು ರಿಸಲ್ಟ್ ಬೈ ಎಲೆಕ್ಷನ್ ರಿಸಲ್ಟ್ ಒಂದೇ ಚುನಾವಣೆಗೆ ಹೇಳ್ತಾರೆ ಒಂದೇ ಪಾರ್ಟಿ ಹೇಳ್ತಾ ಇಲ್ಲ ಸಾರ್ವತ್ರಿಕ ಚುನಾವಣಾ ಫಲಿತಾಂಶಗಳು ಬೇರೆನೇ ಇರ್ತಾವ ಸರ್ 80% ಕ್ಯಾಂಡಿಡೇಟ್ ಆದ್ರೆ ಹೇಳ್ ಓಟಿಂಗ್ परसेंटेज ಆದ್ರೆ ಅದೇ ಕೊಲ್ಲೆಗಾಲ ಅದೇ ಇದ್ರಲ್ಲಿ ನಾವು ಗುಂಡ್ಲುಪೇಟೆಯಲ್ಲಿ ತಗೊಂಡ್ರೆ ನಾವು ಓಟಿಂಗ್ ಪರ್ಸೆಂಟೇಜ್ ಸರ್ ಗೆಲುವು ಹೇಳ್ತೀನಿ ನೀ ಹೇಳ್ಬೇಡಿ ಗೆಲುವು ಗೆಲುವು ಗೆದ್ರ ಸೋತ್ರ ವಿನ್ನಿಂಗ್ ಸಂಖ್ಯೆ ಬೇಕು ಅಂತ ಗೊತ್ತು ಆದ್ರೆ ಅವೆರಡು ನಂಜನಗೂಡು ಗುಂಡ್ಲುಪೇಟೆಯಲ್ಲಿ ವೋಟ್ಗಳು ಪೋಲಿಂಗ್ ಆಗಿರೋ ತಗೊಂಡ್ರೆ ಕಾಂಗ್ರೆಸ್ಗೂ ಇದಾದ್ರೆ ಆದ್ರೆ ಓಟ್ ಡಿವೈಡ್ ಆಗಿ ಹೆಚ್ಚು ಕಮ್ಮಿ ಆಗಿದೆ ಕೈಕೊಂಡಿದ್ದೀರಾ ನೀವು ಆದ್ರೆ ಹೊಂದಾಣಿಕೆ ಇದ್ದಿದ್ದು ಜೆಡಿಎಸ್ ಜೊತೆಗೆ ಅವ್ರು ಯಾವ್ಯಾವ ಕಾರಣದಿಂದ ಹೊರಗಡೆ ಹೋಗಿದಾರೋ ಅವರು ಸ್ಪಷ್ಟವಾಗಿ ಸ್ಪಷ್ಟವಾಗಿ ಹೇಳಿ ಅವರು ಮಹೇಶ್ ಅವರೇ ಹಾಗಾದ್ರೆ ಇದು ಬಿಎಸ್ಪಿ ಮತ್ತು ಜೆಡಿಎಸ್ ನಡುವಿನ ವಿಚಾರನಾ ನಿಜಕ್ಕೂ ಕಾಂಗ್ರೆಸ್ ವಿಚಾರ ಇಲ್ಲಿ ಏನು ಬರ್ಲೇ ಇಲ್ವಾ ಬರೋದು ಇಲ್ವಾ ಬಂದ್ರೆ ಯಾವ ವಿಚಾರಕ್ಕೆ ಬರುತ್ತೆ ಮಧೇವ್ ಪ್ರಕಾಶ್ ಅವ್ರು ನಾನು ಮಾತನಾಡಿಸ್ತೀನಿ ಬ್ರೇಕಾದ್ಮೇಲೆ